ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಭಾರತ ಅಫ್ಘಾನ್ ಬಾಲ ಕಟ್ ಮಾಡಿದ್ದು ಆಯಿತು, ಟೀಂ ಇಂಡಿಯಾ ಜಯಭೇರಿ ಬಾರಿಸಿದ್ದು ಆಯಿತು. ಆದರೆ ಇಲ್ಲಿ ಒಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದೇನೆಂದರೆ ಈ ಪಂದ್ಯವನ್ನ ಭಾರತ ವರ್ಸಸ್ ಅಫ್ಘಾನ್ ಅನ್ನೋ ಬದಲು ವಿರಾಟ್ ಕೊಹ್ಲಿ ವರ್ಸಸ್ ನವೀನ್ ಉಲ್ ಹಕ್ ನಡುವಿನ ಪಂದ್ಯ ಎಂಬಂತೆ ನೋಡಲಾಗಿತ್ತು. ಕಾರಣ ಈ ಬಾರಿಯ ಐಪಿಎಲ್ ಕ್ರಿಕೆಟ್ ವೇಳೆ ಇಬ್ಬರ ನಡುವೆ ನಡೆದಿದ್ದ ಕಿರಿಕ್. ಹೌದು, ಈ ಬಾರಿಯ ಐಪಿಎಲ್ ಪಂದ್ಯದ ವೇಳೆ ಲಕ್ನೋ ಮತ್ತು ಆರ್ಸಿಬಿ ಪಂದ್ಯದ ಬಳಿಕ ಶೇಕ್ ಹ್ಯಾಂಡ್ ನೀಡುವಾಗ ಲಕ್ನೋ ತಂಡದ ನವೀನ್ ಕೊಹ್ಲಿ ಜೊತೆ ಕಿರಿಕ್ ಮಾಡಿಕೊಂಡಿದ್ರು. ಬ್ಯಾಟಿಂಗ್ ವೇಳೆ ಕೊಹ್ಲಿಯೊಂದಿಗೆ ನವೀನ್ ಗಲಾಟೆ ಮಾಡಿಕೊಂಡಿದ್ರು. ಇದರಿಂದಾಗಿ ಅಂದು ಮೈದಾನದಲ್ಲಿಯೇ ಕೊಹ್ಲಿ ಮತ್ತು ನವೀನ್ ಉಲ್ ಹಕ್ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಪಂದ್ಯದ ನಂತರ ಅವರು ಕೊಹ್ಲಿಗೆ ಹಸ್ತಲಾಘವವನ್ನೂ ಸಹ ಮಾಡಿರಲಿಲ್ಲ. ಅಂದಿನಿಂದಲೂ ಇವರಿಬ್ಬರ ಅಭಿಮಾನಿಗಳ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಟ್ರೋಲ್ಗಳು ಆಗ್ತಿದ್ವು. ನಿನ್ನೆ ನಡೆದ ಪಂದ್ಯದಲ್ಲಿ ನವೀನ್ ಬ್ಯಾಟಿಂಗ್ಗೆ ಹೊರಬಂದಾಗ ಪ್ರೇಕ್ಷಕರು ಕೊಹ್ಲಿ ಕೊಹ್ಲಿ ಎಂದು ಜೈಕಾರ ಹಾಕತೊಡಗಿದ್ರು. ನವೀನ್ ಬೌಲಿಂಗ್ ಮಾಡುವಾಗಲೂ ಅದೇ ಲುಕ್ ಕಾಣ್ತಿತ್ತು. ಆದರೆ ಇದೀಗ ಕೊಹ್ಲಿ ಹಾಗೂ ನವೀನ್ ಈ ವೈಮನಸ್ಸನ್ನ ಬಿಟ್ಟು ಒಂದಾದಂತೆ ಕಂಡುಬರ್ತಿದೆ. ಭಾರತ ಮತ್ತು ಅಫ್ಘಾನ್ ವಿರುದ್ಧದ ಪಂದ್ಯದ ವೇಳೆ ಕೊಹ್ಲಿ ಹಾಗೂ ನವೀನ್ ಉಲ್ ಹಕ್ ಇಬ್ಬರು ಸಂತೋಷದಿಂದ ಮಾತಾಡಿದ್ದು, ಜೊತೆಗೆ ಮೈದಾನದಲ್ಲಿಯೇ ಇಬ್ಬರು ಕೈ ಕೈ ಹಿಡಿದು ಮಾತನಾಡಿದ್ದನ್ನು ನೋಡಿ ಅಭಿಮಾನಿಗಳೇ ಒಮ್ಮೆ ಶಾಕ್ ಆಗಿದ್ದಾರೆ. ಪಂದ್ಯದ ನಂತರ ಮಾತನಾಡಿದ ನವೀನ್, ನನ್ನ ಮತ್ತು ಕೊಹ್ಲಿ ನಡುವೆ ಏನೇ ನಡೆದರೂ ಮೈದಾನದೊಳಗೆ ಇತ್ತು, ಕ್ಷೇತ್ರದ ಹೊರಗೆ ನಮ್ಮ ನಡುವೆ ಯಾವುದೇ ವಿವಾದ ಇರಲಿಲ್ಲ, ಜನರು ಮತ್ತು ಮಾಧ್ಯಮಗಳು ಅದನ್ನು ದೊಡ್ಡದಾಗಿ ಮಾಡಿದವು ಎಂದರು. ನಾವು ಆ ವಿಷಯಗಳನ್ನು ಮರೆತು ಬಿಡಬೇಕು ಎಂದು ಕೊಹ್ಲಿ ನನಗೆ ಹೇಳಿದ್ರು. ಹೌದು, ಈ ವಿಷಯಗಳು ಈಗ ಮುಗಿದು ಹೋದ ಅಧ್ಯಾಯ ಎಂದು ನಾನೂ ಕೂಡ ಅವರಿಗೆ ಉತ್ತರಿಸಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಇಬ್ಬರೂ ವೈಮನಸ್ಸು ಬಿಟ್ಟು ಕ್ರೀಡಾ ಸ್ಫೂರ್ತಿ ಮೆರೆಯುವ ಮೂಲಕ ಉಭಯ ದೇಶಗಳ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.